how many colleges can be given in an option entry procedure. So option entry madbekadre ಎಷ್ಟು colleges ನಾವು ಕೊಡಬೇಕಾಗುತ್ತೆ ಓಕೆ ಏನು ಅಂತಂದ್ರೆ ಇದು ಕಾಮನ್ ಕ್ವೆಶ್ಚನ್ ಎಲ್ಲರಿಗೂ ಬರೋದು ಸರ್ ನಾನು 10 ಕಾಲೇಜ್ ಕೊಡಬೇಕಾ 15 ಕಾಲೇಜ್ ಕೊಡಬೇಕಾ 20 ಕಾಲೇಜ್ ಕೊಡಬೇಕಾ ಏನು ಅಂತಂದ್ರೆ ಎಕ್ಸಾಕ್ಟ್ಲಿ ಎಷ್ಟು ಕಾಲೇಜಸ್ ಇದೆಯೋ ಎಲ್ಲಾನು ಕೊಡಬಹುದು ಓಕೆ ಸೋ ಪ್ರಯಾರಿಟಿ ಮೇಲೆ ಕೊಡ್ಕೊಂಡು ಹೋಗಬೇಕು ಅದನ್ನೇ ಹೇಳಿದ್ನ ನಿಮಗೆ ಒಂದು ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ ಓಕೆ ಆ ರೆಡಿ ಮಾಡ್ಕೊಂಡು ಅದರ ಪ್ರಕಾರ ಕೊಡ್ತಾ ಹೋಗಿ ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕಿಂಗ್ 1000 ಆದ್ರೆ 1000 ಗಿಂತ ಮೇಲ್ ಬಂದಿರೋ ಕಾಲೇಜ್ ಕಟ್ ಆಫ್ ಅಲ್ಲಿ ನೋಡಿದಾಗ ಆ ಎಲ್ಲಾ ಕಾಲೇಜಸ್ ನೀವು ಕೊಡಬಹುದು ಅಲ್ಲಿ ಸೀಟ್ ಇದ್ರೆ ಅಲಾಟ್ ಆಗುತ್ತೆ ಸೀಟ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಪ್ರಯಾರಿಟಿ ಜಂಪ್ ಆಗ್ತಾ ಇರುತ್ತೆ ಸೋ ಈ ಸಲಿ any number of branches ಇರೋದ್ರಿಂದ ಒಂದೇ ಕಾಲೇಜ್ ಅಲ್ಲಿ ಎಲ್ಲಾ ಬ್ರಾಂಚ್ ಗೂ ಕೊಡಬಹುದು that is the change what you need to observe okay so hope I cleared the doubt so ಈ ತರ ವಿಡಿಯೋಸ್ ಗಾಗಿ ತಪ್ಪದೆ ನಮ್ಮ ಡಿಫರೆನ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ can I change from CS branch to mechanical branch or mechanical branch to CS branch what is the procedure so ಇದು ಬಂದು ಬ್ರಾಂಚ್ ಚೇಂಜ್ ಮಾಡೋರಿಗೆ ಕಾಮನ್ ಕ್ವೆಶ್ಚನ್ ಯಾವ ತರ ಮಾಡಬೇಕು ಏನು ಮಾಡಬೇಕು ಅಂತ So, you can ತುಂಬಾ ಜನ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ನಮಗೆ ಮೆಕ್ಯಾನಿಕಲ್ ಬ್ರಾಂಚ್ ಇದೆಯೋ ಸರ್ ಮೆಕ್ಯಾನಿಕಲ್ ಬ್ರಾಂಚ್ ಕೊಟ್ಟಿದ್ರು ಅಂತ ಸೋ ಆದ್ರೂ ಯಾವ ತರ ನಾನು ಸಿಎಸ್ ತಗೊಳ್ಳಬೇಕು ಅಂತ ಇದೀನಿ ಯಾವ ತರ ಮಾಡಬೇಕು ಅಂತಂದ್ರೆ ಏನು ಮಾಡಂಗಿಲ್ಲ ಆಪ್ಷನ್ ಎಂಟ್ರಿ ಬಿಟ್ಟಾಗ ಆಪ್ಷನ್ ಎಂಟ್ರಿಲಿ ಆ ಕಾಲೇಜ್ ಬರುತ್ತೆ ಆ ಕಾಲೇಜ್ ಅಲ್ಲಿ ಯಾವ ಬ್ರಾಂಚ್ ಬೇಕೋ ಆ ಬ್ರಾಂಚ್ ಗೆ ಪ್ರಯಾರಿಟಿ ಫಸ್ಟ್ ಪ್ರಯಾರಿಟಿ ಆ ಸೆಕೆಂಡ್ ಪ್ರಯಾರಿಟಿ ಕೊಡ್ಕೊಂಡು ಬನ್ನಿ ಆಟೋಮ್ಯಾಟಿಕಲಿ ನಿಮಗೆ ಸೀಟ್ ಅಲಾಟ್ ಆಗುತ್ತೆ ಅರ್ಥ ಆಯ್ತಾ ಓಕೆ ಸೋ ಬ್ರಾಂಚ್ ಚೇಂಜ್ ಗೆ ಸೆಪರೇಟ್ ಪ್ರೊಸೀಜರ್ ಏನು ಬರಲ್ಲ There is no separate procedure to change of branch from one branch to another branch. So ಅಲ್ಲಿ ಏನು ಬರುತ್ತೆ ಅಂತಂದ್ರೆ ಮೇನ್ಲಿ ಏನು ಯಾವ ಬ್ರಾಂಚ್ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಆ ಬ್ರಾಂಚ್ ನೀವು ಸೆಲೆಕ್ಟ್ ಪ್ರಿಯಾರಿಟಿ ಕೊಟ್ಟರೆ ಸಾಕು ಆ ಕಾಲೇಜಲ್ಲಿ ನಿಮ್ಮ ರ್ಯಾಂಕಿಂಗ್ಗೆ ಆ ಬ್ರಾಂಚಲ್ಲಿ ಸೀಟ್ ಇತ್ತಾ ಅಲಾಟ್ ಆಗೋಗುತ್ತೆ ಆಟೋಮೆಟಿಕಲಿ ಶಿಫ್ಟ್ ಫ್ರಮ್ ಮೆಕ್ಯಾನಿಕಲ್ ಟು CS. Clear? Got the doubt? So for more such kind of videos, subscribe the channel. If I change the branch, there is a bridge course. Exam I need to write in 3rd sem and 4th sem. So branch change madovrige for example mechanical inda CS barovrige atho CS inda automobile hogovrige CS inda any branch hogovrige tamma home branch bitbittu bere branch hogidira antandre avaga definitely nimage bridge course bande barutte sadyakke there is no written document such that on the circular agli yavade illa yavud barutte bridge course anbittu once you step in the third semester, automatically you will get a circular from the VTU stating that you need to write an exam for third semester as well as fourth semester. Adu bandu SWE irutta CIE irutta confirmation illa sadike. Okay, so yella update kodtini. Adike ee tara videos ge tappade ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬ್ರಾಂಚ್ ಚೇಂಜ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಬ್ರಿಡ್ಜ್ ಕೋರ್ಸ್ನ ಬರೀಲೇಬೇಕಾಗುತ್ತೆ ಓಕೆ ಸೊ ಹೋಮ್ ಬ್ರಾಂಚ್ ಅಲ್ಲಿ ಇದ್ರೆ ಅಂದ್ರೆ ಹೋಮ್ ಬ್ರಾಂಚ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ CS ಅಲ್ಲೇ ಕಂಪ್ಯೂಟರ್ ಸೈನ್ಸ್ ಅಲ್ಲೇ ಸಬ್ ಬ್ರಾಂಚಸ್ ಇರುತ್ತೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸಬ್ ಬ್ರಾಂಚಸ್ ಇರುತ್ತೆ ಆ ಹೋಮ್ ಬ್ರಾಂಚ್ ಅಲ್ಲಿ ಇಂಟರ್ಚೇಂಜ್ ಆದ್ರೆ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಇಂದ IS ತಗೋತೀರಾ ಅನ್ಕೊಳ್ಳಿ ನೀವು CS ಅಲ್ಲಿ ಇರ್ತೀರಾ IS ತಗೋತೀರಾ ಅನ್ಕೊಳ್ಳಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇರ್ತೀರಾ ಟೆಲಿಕಮ್ಯುನಿಕೇಶನ್ ತಗೊಳ್ತೀರಾ ಅನ್ಕೊಳ್ಳಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇರ್ತೀರಾ ಇನ್ಸ್ಟ್ರುಮೆಂಟೇಶನ್ ತಗೋತೀರಾ ಅನ್ಕೊಳ್ಳಿ ಅವಾಗ ಯಾವುದೇ ಬ್ರಿಡ್ಜ್ ಕೋರ್ಸ್ ಬರಲ್ಲ ರಿಮೆಂಬರ್ ಒನ್ ಥಿಂಗ್ ಮದರ್ ಬ್ರಾಂಚ್ ಅಲ್ಲಿ ಇದ್ದಾಗ ಸಬ್ ಬ್ರಾಂಚಸ್ ಅಲ್ಲಿ ಬರಲ್ಲ ಮೇನ್ ಬ್ರಾಂಚ್ ಇಂದ ಇನ್ನೊಂದು ಮೇನ್ ಬ್ರಾಂಚ್ ಜಂಪ್ ಆದಾಗ ಮಾತ್ರ ಬ್ರಿಡ್ಜ್ ಕೋರ್ಸ್ ಬರುತ್ತೆ ಓಕೆ ಸೊ ಇದು ಈ ಡೌಟ್ಸ್ ತುಂಬಾ ಜನಕ್ಕಿತ್ತು ಹೋಪ್ ಐ ಕ್ಲಿಯರ್ ದ ಡೌಟ್ ಸೊ ಫಾರ್ ಸಚ್ ಕೈಂಡ್ ಆಫ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ನಮ್ಮ ಡಿಪ್ಲೊಮಾ ಚಾನಲ್